ಆಧ್ಯಾತ್ಮಿಕವಾಗಿ ಯಶಸ್ಸನ್ನು ಕಾಣಲು ಏನು ಮಾಡಬೇಕು? ನಿರ್ಭಯತ್ವ ಗುಣವು ಆಧ್ಯಾತ್ಮದ ದಾರಿಯಲ್ಲಿ ಸಾಗುವವರಿಗೆ ಇರಬೇಕಾದ ಮೊಟ್ಟ ಮೊದಲ ಗುಣವಾಗಿರುತ್ತದೆ. ಧೈರ್ಯವಿಲ್ಲದೆ ಆಧ್ಯಾತ್ಮಿಕದ ಕಡೆ ಹೋದರೆ ದೃಢ ನಂಬಿಕೆ ಬರಲು ಸಾಧ್ಯವಿಲ್ಲ. ನಾವು ದೇವರ ನಾಮಸ್ಮರಣೆ ಅಥವಾ ದೇವರ ಕಾರ್ಯಗಳನ್ನು ಮಾಡುವಾಗ ಕೆಲವರು ನಮ್ಮ ಬಳಿ ಬಂದು ಏನೇನೋ ಹೇಳ್ತಾರೆ. ಅಂದರೆ ಆಧ್ಯಾತ್ಮಿಕ ಒಲವೇ ಇಲ್ಲದ ಅವರು ನಮ್ಮ ತಲೆ ಕೆಡಿಸುವ ಪ್ರಯತ್ನಕ್ಕೆ ಕೈ ಹಾಕುತ್ತಿರುತ್ತಾರೆ. ಈ ಸಂದರ್ಭದಲ್ಲಿ ಕೆಲವರ ಮನಸ್ಸು ದೃಢವಾಗಿ ದೇವರಲ್ಲಿ ನಿಲ್ಲುವುದಿಲ್ಲ, ಚಂಚಲಗೊಳಗಾಗುತ್ತಾರೆ. ಇಂತಹವರಿಂದ ಆಧ್ಯಾತ್ಮಿಕ ಜ್ಞಾನ ಸಂಪಾದನೆ ಕಷ್ಟ. ಯಾರು ಏನೇ ಹೇಳಿದರೂ ನಾನು ಹಿಡಿದ ಈ ದಾರಿಯನ್ನು ಬಿಡುವುದಿಲ್ಲ, ಆ ಭಗವಂತನು ನನ್ನನ್ನು ರಕ್ಷಿಸುತ್ತಾನೆ ಎಂದು ದೃಢ ನಂಬಿಕೆ ಇರಲೇಬೇಕು. ಆಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಯಶಸ್ಸನ್ನು ಕಾಣಲು ಸಾಧ್ಯ.